ನಂಬಲಾಗುತ್ತಿಲ್ಲ. ಏನೇ ಹೇಳಿದರೂ ಚಿರಂಜೀವಿ ಸರ್ಜಾ ನಮ್ಮೊಂದಿಗಿಲ್ಲ ಅನ್ನುವಂಥ ನೋವನ್ನು ಮಾತ್ರ ಸಹಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ. ಕಾರಣ, ಕೇವಲ 39 ವರ್ಷದಲ್ಲೇ ಅವರನ್ನ ಕಳೆದುಕೊಂಡಿರುವಂತಹ ಸಂಕಟ. Life is very short, Nanba. Always be happy. Truth is, I am Iron Man. ಹೌದು ವೀಕ್ಷಕರೇ, ಒಂದೆಡೆ ಇವರ ಸಾವನ್ನು, ಇನ್ನೊಂದೆಡೆ 2 ವರ್ಷಗಳ ಹಿಂದೆ ಮದುವೆಯಾದ ಮತ್ತೋರ್ವ ನಟಿ, ಇದೀಗ 5 ತಿಂಗಳ ಗರ್ಭಿಣಿಯಾಗಿರುವಂಥ ಮೇಘನಾ ರಾಜ್ ಅವರ ಮುಂದಿನ ಭವಿಷ್ಯ ಏನು ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ಸಾಮಾನ್ಯರಿಂದ ಹಿಡಿದು ಪ್ರತಿಯೊಬ್ಬರೂ ಚಿಂತಿಸ್ತಾ ಇದ್ದಾರೆ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಈ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಭಗವಂತ ಅವರ ಕುಟುಂಬಕ್ಕೆ ದಯಪಾಲಿಸಲಿ ಅನ್ನುವಂಥ ಬೇಡಿಕೆ ಮಾತ್ರ ಇಡೀ ಚಿತ್ರರಂಗ, ಇಡೀ ಕನ್ನಡ ನಾಡು ಇವತ್ತು ಕಂಬನಿ ಮಿಡ್ತಾ ಇದೆ. ಬಹುಭಾಷಾ ನಟ ಅರ್ಜುನ್ ಸರ್ಜಾ ಅವರ ಅಳಿಯನಾಗಿರುವಂತಹ ಚಿರಂಜೀವಿ ಸರ್ಜಾ ಹನುಮ ಭಕ್ತ. ಇಡೀ ಕುಟುಂಬ ಹನುಮಂತನನ್ನು ಅತ್ಯಂತ ಪ್ರೀತಿಯಿಂದ ಆರಾಧಿಸುತ್ತದೆ. ಅಂಥ ಹನುಮ ಭಕ್ತನ ಹೆಸರೇ ಚಿರಂಜೀವಿ. ಈ ಚಿರಂಜೀವಿ ಮೊದಲಿಗೆ ಅರ್ಜುನ್ ಸರ್ಜಾರೊಂದಿಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ. ಅದಾದ ನಂತರ 2009 ಚಿತ್ರರಂಗಕ್ಕೆ ವಾಯುಪುತ್ರ ಎಂಬ ಹೆಸರಿನಿಂದ ಅವರು ಆರಂಭಿಸ್ತಾರೆ. ದುರದೃಷ್ಟವಶಾತ್ ಅವರು ವಾಯು ಸಮಸ್ಯೆಯಿಂದ, ಉಸಿರಾಟದ ತೊಂದರೆಯಿಂದ ತೀವ್ರವಾದಂಥ ಹೃದಯಾಘಾತಕ್ಕೆ ಒಳಪಟ್ಟು ಸಾವನ್ನಪ್ಪುತ್ತಾರೆ. ನಿಜವಾಗಲೂ ಇದು ಅತ್ಯಂತ ನೋವು ತಂದಂಥ ಸಂಗತಿ. 22 ಚಿತ್ರಗಳನ್ನು ಮಾಡಿರುವಂತಹ ಚಿರಂಜೀವಿ ಸರ್ಜಾ 2010 ಗಂಡೆದೆ ಮತ್ತು ಚಿರು ಎನ್ನುವಂತಹ ಚಿತ್ರಗಳನ್ನು ಮಾಡ್ತಾರೆ. 2011 ದಂಡಂ ದಶಗುಣಂ ಚಿತ್ರ ಮಾಡ್ತಾರೆ. ಅದಾದ ನಂತರ 2013 ವರದನಾಯಕ ಎನ್ನುವಂಥ ಚಿತ್ರವನ್ನು ಕಿಚ್ಚ ಸುದೀಪ್ರೊಂದಿಗೆ ಮಾಡ್ತಾರೆ. ಅದೇ ವರ್ಷ ವಿಜಿಲ್ ಮತ್ತು ಚಿರು 2 ಅನ್ನುವಂತಹ ಚಿತ್ರಗಳನ್ನು ಮಾಡ್ತಾರೆ. ಇನ್ನು 2014 ಅವರು ಚಂದ್ರಲೇಖ, ಅಜಿತ್, ಅಯ್ಯಟ್ಟು ಎಂಬಂತಹ 3 ಚಿತ್ರಗಳನ್ನು ಕರುನಾಡಿಗೆ ಕೊಡ್ತಾರೆ. 2015 ರಾಧಿಕಾ ಕುಮಾರ್ ಸ್ವಾಮಿಯವರೊಂದಿಗೆ ರುದ್ರ ತಾಂಡವ, ಆಟಗಾರ ಮತ್ತು ರಾಮಲೀಲಾ ಅನ್ನುವಂಥ ಚಿತ್ರಗಳನ್ನು ಮಾಡ್ತಾರೆ. ಇನ್ನು 2017 ಹ್ಯಾಪಿ ನ್ಯೂ ಇಯರ್ ಮತ್ತು ಆಕೆ ಎನ್ನುವಂಥ 2 ಚಿತ್ರಗಳನ್ನು ಅವರು ಚಿತ್ರರಂಗಕ್ಕೆ ಕೊಡ್ತಾರೆ. 2018 ಸಂಹಾರ, ಪ್ರೇಮ ಬರಹ ಮತ್ತು ರವಿಚಂದ್ರನ್ ಅವ್ರ ಜೊತೆಗೆ ಸೀಸರ್ ಅನ್ನುವಂಥ ಚಿತ್ರವನ್ನು ಮಾಡ್ತಾರೆ. ಅನಂತರ ಅಮ್ಮ ಐ ಲವ್ ಯು ಅನ್ನುವಂಥ ಒಂದು ಉತ್ತಮವಾದಂಥ ಚಿತ್ರವನ್ನು ಚಿತ್ರರಂಗಕ್ಕೆ ಕೊಡ್ತಾರೆ. 2019 ಸಿಂಗ ಅನ್ನುವಂಥ ಚಿತ್ರ ಮಾಡ್ತಾರೆ. ಇದು ಅತ್ಯಂತ ಯಶಸ್ವಿ ಆಗುತ್ತೆ ಮತ್ತು ಶಾಣೆ ಟಾಪಗೋಳಿ ಅನ್ನುವಂಥ ಹಾಡು ಕೂಡ ಪ್ರತಿ ಹುಡುಗನ ಹುಡುಗಿಯ ಬಾಯಲ್ಲಿ ಕೇಳಿಸುವಂಥ ಹಾಡಾಗ್ತದೆ. ಅದಾದ ನಂತರ ಈ ಹಾಡು ಕೂಡ ಅವರಿಗೆ ತುಂಬ ಇಷ್ಟವಾಗಿರ್ತದೆ ಅನ್ನುವಂಥದ್ದನ್ನು ಅವರು ಸಾಕಷ್ಟು ಸಲ ಹೇಳ್ಕೊಂಡಿದ್ದಾರೆ. ಅದೇ ವರ್ಷ ಸೀದರ್ ಚಿತ್ರ ಮಲಯಾಳಂನಲ್ಲಿ ಕೂಡ ಆಗುತ್ತೆ. 2020 ಕಾಕಿ, ಆದ್ಯ ಮತ್ತು ಶಿವಾರ್ಜುನ ಎಂಬ 3 ಚಿತ್ರಗಳನ್ನು ಅವರು ನೀಡ್ತಾರೆ. ಅದಾದ ನಂತರ ಈಗ ಸಾಕಷ್ಟು ಚಿತ್ರಗಳಲ್ಲಿ ಅವರು ಅಭಿನಯ ಮಾಡ್ತಾ ಇದ್ದರು. ಇನ್ನು ಬಿಡುಗಡೆಗೆ ಮತ್ತು ಅರ್ಧ ಆಗಿರುವಂಥ ಚಿತ್ರಗಳು ಸಾಕಷ್ಟು. ಇಂಥ ಚಿರಂಜೀವಿ ಅವರಿಗೆ ಆಹಾರದಲ್ಲಿ ಚಿಕನ್ ಅಂದರೆ ಭಾಳ ಇಷ್ಟ. ಅವರ ಫೇವ್ರೇಟ್ ಸೇಬಾಗಿತ್ತು. ಅದಾದ ನಂತರ ಅವರು ಜಿಮ್ ಮಾಡ್ತಾಯಿದ್ರು, ಸಾಕಷ್ಟು ಆರೋಗ್ಯಪೂರ್ಣವಾಗಿ ಬದುಕನ್ನು ನಡೆಸ್ತಾಯಿದ್ರು, ಕುಟುಂಬದ ಪ್ರೀತಿಯಲ್ಲಿದ್ದರು. ಬೆಂಗಳೂರಿನ ವಿಜಯ ಕಾಲೇಜಿನಲ್ಲಿ ಪದವಿ ಪಡೆದಿದ್ದ ಚಿರಂಜೀವಿ ಅತ್ಯಂತ ಮೃದು ಸ್ವಭಾವದ ವ್ಯಕ್ತಿತ್ವ, ಸಹಾಯಕ ಒಂದು ಮನೋಭಾವದ ಉತ್ತಮ ನಟ. ಇಂಥ ಒಬ್ಬ ನಟನನ್ನು ಕಳೆದುಕೊಂಡಿರುವಂಥ ಚಿತ್ರರಂಗ ಬಡವಾಗಿದೆ. ಅವರ ಕುಟುಂಬವು ಕೂಡ ಅತ್ಯಂತ ನೋವಿನಲ್ಲಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಗಮನಿಸಬೇಕು. ಅಂತಿಮ ಸಂಸ್ಕಾರವನ್ನು, ಅಂತಿಮ ನಮನಗಳನ್ನು ಸಲ್ಲಿಸ್ತಾ ಅವರ ಅಂತ್ಯ ಸಂಸ್ಕಾರವನ್ನು ಮಧುಗಿರಿಯಲ್ಲಿ ಮಾಡಲು ಅವರ ಕುಟುಂಬದವರು ನಿರ್ಧರಿಸಿದ್ದಾರೆ.
ಇಂಥ ಚಿರಂಜೀವಿ ಸರ್ಜವನ್ನು ಕಳೆದುಕೊಂಡಂಥ ಚಿತ್ರರಂಗ ನೋವಿನಲ್ಲಿದೆ. ಅವರಿಗೆ ಭಗವಂತ ಸಹಿಸಿಕೊಳ್ಳುವಂಥ ಶಕ್ತಿ ಕೊಡಲಿ ಎಂದು ಪ್ರಾರ್ಥಿಸೋಣ. ಅದಷ್ಟೇ ನಮ್ಮ ಪಾಲಿನ ಉಳಿದಿರುವಂತಹ ಕಾರ್ಯ. ಆದರೆ ಈ ಲಾಕ್ಡೌನ್ ಪೀರಿಯಡಲ್ಲಿ ಚಿತ್ರರಂಗಕ್ಕೆ ಬ್ರೇಕ್ ಬಿದ್ದಿರ್ತದೆ. ಮನೆಯಲ್ಲೇ ಕೂತ್ಕೊಂಡು ಸಾಕಷ್ಟು ಅವರು ಎಂಜಾಯ್ ಮಾಡ್ತಾರೆ, ಆ ಚಿತ್ರಗಳನ್ನು ಹಂಚ್ಕೊತಾರೆ, ವಿಡಿಯೋಗಳನ್ನು ಹಂಚ್ಕೊತಾರೆ. ಇದಾದ ನಂತರ ಒಂದು ಟಿಕ್ಟಾಕಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ, ಜೀವನ ಅತ್ಯಂತ ಚಿಕ್ಕದಾಗಿದೆ, ಸದಾ ನಗ್ತಾ ಇರೋಂಥ ನೋಡಿ ಹೇಗಿದೆ ವಿಧಿಯಲ್ಲಿಲೇ, ಹೋಗುವಾಗ ಎಂತೆಂಥ ಮಾತುಗಳನ್ನು ಆಡಿಸಿ ಹೋಗಿದೆ ಅನ್ನುವಂಥದ್ದನ್ನು ಜೀವನದಲ್ಲಿ ನಾವೆಲ್ಲರೂ ಪಾಠ ಕಲಿಬೇಕು. ಸಣ್ಣದಾದಂಥ ಜೀವನ, ದ್ವೇಷ, ಅಸೂಯೆ ಎಲ್ಲವನ್ನು ಬಿಟ್ಟು ಬದುಕನ್ನು ರೂಪಿಸ್ಕೊಳ್ಬೇಕಾಗುತ್ತೆ. ಎಲ್ಲರ ಜೊತೆಗೆ ಸಂತೋಷವಾಗಿ ಖುಷಿಯಾಗಿ ನಗನಾಗುತ್ತ ಚಿರಂಜೀವಿ ಸರ್ಜನ ಮುಂದಿಗಿಲ್ಲ, ಆದರೆ ಅವರ ಚಿತ್ರ, ಅವರ ಪ್ರೀತಿ, ಅವರ ವಾತ್ಸಲ್ಯ ಎಲ್ಲವೂ ನಮ್ಮ ಜೊತೆಗಿದೆ ಅಂಥವರ ಆದರ್ಶಗಳನ್ನು ನಾವು ಕೂಡ ಪಾಲಿಸಬೇಕಾಗುತ್ತೆ. ಜೊತೆಗೆ ಈ ನೋವನ್ನು ಭರಿಸುವಂಥ ಶಕ್ತಿಯನ್ನು ಅವರ ಕುಟುಂಬಕ್ಕೆ, ವಿಶೇಷವಾಗಿ ಅವರ ಪತ್ನಿಗೆ ಮೇಘನಾ ರಾಜ್ ಅವರಿಗೆ ಭಗವಂತ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಸೇರಿ ಪ್ರಾರ್ಥಿಸ್ಕೊಳ್ಳಿ. ಮಗ, ಸ್ಟೇಟಸ್ ಹಾಕೋದಕ್ಕೆ ಏನಾದ್ರೂ ಒಂದು ಪಂಚಿದ್ರೆ ಹೇಳ. ಭಾಷಣ ಬೀಗ್ದವರೆಲ್ಲ ದೇಶ ಕಟ್ಟಲ್ಲ, ಪ್ರೀತಿ ಮಾಡಿದವರೆಲ್ಲ ತಾಳೆ ಕಟ್ಟಲ್ಲ. ಪುಣ್ಯ ಕಟ್ಕೋಬಿಟ್ಟು ಬೇಡಕಲ್ಲ ನನ್ ಕಷ್ಟ. ಏನಾಯ್ತಣ್ಣ, ಯಾವಾಗ ನೋಡು 10 ಕೊಡು, 20 ಕೊಡು, 50 ಕೊಡು, 100 ಕೊಡು, 500 ಕೊಡು, 1,000 ಕೊಡು ಅಂತ ದುಡ್ಡು ಅಂತ ಸಾಯಿಸ್ತಾಳಕ್ಕಲ್ಲ, ನಂಗೂ ನೆನರ್ತಿ ಮಾತಾಡ್ಸಿಕ್ಕೆ ಬೇಜಾರಾಗ್ಬಿಟ್ಟದಕ್ಕಲ್ಲ. ಅಷ್ಟು ಇವ್ಳು ಕಷ್ಟ ಸಿರಿಕಿರ ಅದಿಲ್ ನಾನ್ ಚಕ್ಕರವರ್ತಿಯಡ. அப்படினா புரியலையே. லைஃப் இஸ் வெரி ஷார்ட் நண்பா, ஆல்வேஸ் பீ ஹாப்பி. ட்ரூத் இஸ் ஐ ஆம் ஐரன் மேன்.